ನಂತರ ಅಖಾಡ ವೀಕೆಂಡ್ ಗೆ ಮತ್ತೆ ಸ್ವಾಗತ ಇರೋದಾದ್ರೆ ನಿಜವಾಗ್ಲೂ ಬಿಜೆಪಿ ಅವರಿಗೆ ನನ್ನ ಪ್ರಕಾರ ನನ್ನ ನಾಲೆಜ್ ಕಡಿಮೆ ಇದೆ ನಮ್ಗೆ ಒಬ್ಬರಿಗಾದ್ರು ಎಂ ಸಿ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಅಂದ್ರೆ ಹಿಂದೂ ಅವರು ಮುಸಲ್ಮಾನ ಇರೋದು ಬೇಡವಾಶ ಇರ್ಬೇಕಾರೆ ಇವ್ರಿಗೆ ಕೊಡೋದು ನಿಮ್ ಕೈಲಾದ್ರೆ ಜೊತೆಲಿ ಮಾಡ್ತೀರ ನೋಡಿ ಇವರಿಗೆ ಇವ್ರಿಗೆ ಪಾಯಿಂಟ್ ಏನಾಗ್ಬಿಟ್ಟಿದೆ ಅಂದ್ರೆ

ಸರ್ ಈಗ ಅದೇ ಹೇಳಿದ್ರಲ್ಲ ಇವರು ಎಂ ಪಿ ಎಲೆಕ್ಷನ್ ಬಿಡಿ ಲಾಸ್ಟ್ ಟೈಮ್ ಆದಂತ ಇನ್ನೂರ ಇಪ್ಪತ್ನಾಲ್ಕು ಸೀಟಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಹಿಡಿತಲ್ಲ ಸರ್ ಅದನ್ನಷ್ಟು ಸೀಟ್ ಕೊಟ್ಟಿರಿ ಸರ್ ನೋಡಿ ಎರಡಕ್ಕೂ ಉತ್ತರ ಕೊಡ್ತೇನೆ ಯಾವಾಗಲೂ ಸಹ ಒಂದು ಚುನಾವಣೆ ಗೆಲ್ಲಬೇಕು ಅಂತಂದಾಗ ಒಂದಷ್ಟು ಮಾನದಂಡಗಳು ಅಂದ್ರೆ ವಿನಬಲಿಟಿ ಅನ್ನೋ ಒಂದು ಫ್ಯಾಕ್ಟರ್ ನಿಮ್ಮಲ್ಲೂ ಮಾಡ್ತೀರಾ ಕಾಂಗ್ರೆಸ್ನೂ ಮಾಡ್ತೀರಾ ಪಿಲೂ ಮಾಡ್ತೀರಾ ಯಾವ್ದೋ ಎಲ್ಲ ದೇಶದಲ್ಲಿರೋ ಎಲ್ಲ ಪಕ್ಷಗಳೂ ಮಾಡ್ತಾರೆ ನಮ್ಮಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ಚುನಾವಣೆಗೆ ಅಲ್ಲಿ ಸಂಘಟನೆ ಮಾಡಿದಾರಾ ಒಂದು ಚುನಾವಣೆ ಟಿಕೆಟ್ ಕೊಟ್ಟರೆ ಅವ್ರು ಗೆದ್ದು ಬರಲಿಕ್ಕೆ ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನು ನೋಡ್ತೇವೆ ನಮ್ಮಲ್ಲಿ ಇನ್ನೂ ಸಹ ಅನೇಕ ಜನ ಇದ್ದಾರೆ ಅನೇಕ ಜನ ಇನ್ನೂ ಸ್ವಲ್ಪ ಸಂಘಟನೆ ಮಾಡ್ತಾ ಇದ್ದಾರೆ ಆದಾಗ ಖಂಡಿತವಾಗಲು ಕೊಡ್ತೇವೆ ಅದು ಬೇರೆ ವಿಚಾರ ಆದರೆ ನನ್ನ ಇಲ್ಲಿ ಸ್ನೇಹಿತರು ಮತ್ತು ಇವರು ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರ ತುಷ್ಟೀಕರಣದ ಬಗ್ಗೆ ಎರಡು ಈ ರೀಸೆಂಟಾಗಿ ಅವ್ರ ಸರ್ಕಾರ ಈಗ ಬಂದ ಮೇಲೆ ರಡಿಮಾ ಒಂದು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಗೆ ಅವ್ರು ಸಬ್ಸಿಡಿ ಕೊಡಬೇಕು ಅಂದರೆ ಸಬ್ಸಿಡಿ ಕೊಡ್ತಾರೆ ಅನೇಕ ರಾಜ್ಯಗಳಲ್ಲಿ ಕೊಡ್ತಾರೆ ಇವರು ನಮ್ಮ ರಾಜ್ಯದಲ್ಲಿ ಕೇವಲ ಮುಸಲ್ಮಾನ ಬಡವರಿಗೆ ಮಾತ್ರ ಸಬ್ಸಿಡಿ ಕೊಡೋದು ನೀವು ಹಿಂದೂ ನೀವು ನರ್ಸಿಂಗ್ ಮಾಡ್ತೀರಾ ಅಂತಂದರೆ ಕೊಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಆಟೋ ರಿಕ್ಷಾ ಲೋನು ಮತ್ತು ಸಬ್ಸಿಡಿ ಬರೀ ಮುಸಲ್ಮಾನರಿಗೆ ಮಾತ್ರ ಕೊಡ್ತಾರೆ ಹಿಂದೂಗಳಲ್ಲಿ ಯಾರು ಬಡವರೇ ಇಲ್ವೇ

ಈಗ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅಂತ ಒಂದ್ ಮಾಡ್ಕೊಂಡು ಯಾರು ಪರ್ಸನಲ್ ಬೋರ್ಡ್ ಇಂಥವುಗಳೆಲ್ಲವೂ ಕೂಡ ಆಯಾ ಇಲಾಖೆಗಳ ಮೂಲಕವೇ ಕೊಡ್ತಾ ಇದಾರೆ ಆಯಾ ಕಮ್ಯುನಿಟಿ ಕಲ್ಯಾಣ ಇಲಾಖೆ ಇಲಾಖೆ ಕಲ್ಯಾಣ ಇಲಾಖೆ ಮೂಲಕ ಹರಿಪ್ರಸಾದ್ ಅಸ್ಸಾಂ ಸರ್ಕಾರ ಕೇರಳ ಸರ್ಕಾರ ಕೇರಳದಲ್ಲಿ ಕರ್ನಾಟಕದಲ್ಲಿ ಒಂದ್ ನಿಮಿಷ ಬಂದೆ ಇದಕ್ಕೆ ಏನಾಗಿದೆ ಅಂದ್ರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಗೆ ಸಬ್ಸಿಡಿ ಇರ್ಬೋದು ಒರಿಸ್ಸಾ ಸರ್ಕಾರ ಇವರೆಲ್ಲರಿಗೂ ಸಹ ಎಲ್ಲ ಮಕ್ಕಳಿಗೂ ಸಹ ಯಾರ್ಯಾರು ಇನ್ಕಮ್ ಸರ್ಟಿಫಿಕೇಟ್ ಬಿಲೋ ಸಮ್ ಸರ್ಟನ್ ಇರುತ್ತೆ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಂಗ್ ಮಾಡಬಾರ್ದು ಕರ್ನಾಟಕದಲ್ಲಿ ಅನಿಲ್ ಅನಿಲ್ ಅವ್ರೆ ಈ ಧ್ರುವೀಕರಣದ ಮಾತುಗಳು ಇವೆಲ್ಲದರ ನಡುವೆ ನೀವು ಹೇಳೋ ಇಂಡಿಯಾ ಬ್ಲಾಕ್ ಮುನ್ನೂರು ಸೀಟ್ ಗಳನ್ನ ಕೆಂಗ್ ಇಲ್ಲುತ್ತೆ ಅನ್ನುವಂತ ವಿಶ್ವಾಸ ಇರುವಂತಹ ನಿಮ್ಮ ಇಡೀ ದೇಶದಲ್ಲಿ ಮುನ್ನೂರ ಮೂರು ಸೀಟ್ ಇದೆ ಸರ್ ಭಾರತೀಯ ಜನತಾ ಪಾರ್ಟಿ ಟಾಕಿಂಗ್ ಅಬೌಟ್ ಭಾರತೀಯ ಜನತಾ ಪಾರ್ಟಿ ನಾಟ್ ಎನ್ ಡಿ ಇವತ್ತು ಇನ್ನೂರ ಎಪ್ಪತ್ತೆರಡು ಅಂದ್ರೆ ಟಾಪ್ ಅಬೌಟ್ ಥರ್ಟಿ ಒನ್ ಸೀಟ್ಸ್ ಆರ್ ಲೀಡಿಂಗ್ ಇವತ್ತು ನಾವು ನಾವು ಭಾರತೀಯ ಜನತಾ ಪಾರ್ಟಿನ ಸರ್ಕಾರದಿಂದ ಇಳಿಸಬೇಕಂದ್ರೆ ಬರೀ ಮೂವತ್ತೊಂದು ಸೀಟ್ ತೆಗೆದ್ರೆ ಸಾಕು ದೇ ಆರ್ ಔಟ್ ಆಫ್ ಪವರ್ ಪಾಯಿಂಟ್ ನಂಬರ್ ಒನ್ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸೀಟ್ ಬರ್ತದೆ ಅನಿಲ್ ಟೈಲಿಂಗ್ ಟೆಲಿಂಗ್ ಆನ್ ಲೈವ್ ಆನ್ ನ್ಯಾಷನಲ್ ಚಾನಲ್ ಐ ವಿಲ್ ಗಿವ್ ಯುಟಾ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಅಬ್ಕಿ ಜಾರ್ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತಾರೆ ಇವತ್ತು ಹರಿಯಾಣದಲ್ಲಿ ಹತ್ತು ಹತ್ತು ಸೀಟ್ ಇದ್ದಾರೆ ಗುಜರಾತ್ ಅಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ ಇದ್ದಾರೆ ಮಧ್ಯ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೆಂಟು ಸೀಟ್ ಇದ್ದಾರೆ ಗುಜರಾತ್ ರಾಜಸ್ಥಾನದಲ್ಲಿ ಸೀಟ್ ಇದ್ದಾರೆ ಟಾಕಿಂಗ್ ಓವರ್ ಆಲ್ ಎಲ್ಲಿ ಡ್ಯೂಲ್ ಫೈಟ್ ಇದೆಯೋ ಅಲ್ಲಿ ನೈನ್ಟಿ ನೈಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ಅವ್ರದ್ದು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತಂದ್ರೆ ಬಾಂಗ್ಲಾದೇಶು ಪಾಕಿಸ್ತಾನ ನೇಪಾಲ್ನಾಗ ತಗೊಂಡ್ಬರ್ಬೇಕು ಅವ್ರ ಹೋಗಿ ಸೀಟ್ ಬಿಟ್ರೆ ನಮ್ ಇಂಡಿಯಾದಾಗಂತ ಸಿಗೋದಿಲ್ಲ ಇವತ್ತು ಹೇಳ್ತೀನಿ ಕೇಳಿ ಭಾರತ Janta party will be anywhere between 160 to 188. Okay. ನೋಡಿ ಪಾಪ ಅಗಲ್ ಕನ್ಸ್ ಇರೋ ಕಾಂಗ್ರೆಸ್ ಅಲ್ಲ ಅಗಲ್ ಇನ್ನೂರ ಇಪ್ಪತ್ ಸೀಟ್ ಆಡ್ ಮಾಡ್ಕೊಬೋದಂತೆ ಕೇವಲ ಇನ್ನೂರ ಎಂಬತ್ ಸೀಟ್ ಕಂಟೆಸ್ಟ್ ಮಾಡಿ ಇನ್ನೂರ ಇಪ್ಪತ್ ಸೀಟ್ ಮೇಲೆ ಆಡ್ ಮಾಡ್ಕೊಬಹುದು ಅಂದ್ರೆ ಇನ್ನೂರ ಎಪ್ಪತ್ತೆರಡು ಬಂದ್ಬಿಡ್ತಾರೆ ನಾವು ಪಾಪ ನಾವೇ ಸೀಟ್ ಕಂಟೆಸ್ಟ್ ಮಾಡಿ ನೂರ ಐವ ನೂರ ಐವತ್ಗೆಲ್ ನೋಡಿ ಹಗಲ್ ಕನ್ಸ್ ಕಾಣೋದಂದ್ರೆ ಇದನ್ನೇ ಅಥವಾ ತಿರ್ಕನ್ ಕನ್ಸು ಅಂತಾರೆ ನಮ್ಮ ಕಡೆ ತಿರ್ಕನ್ ಕನ್ಸು ಅಂತೀವಿ ಆಯ್ತಾ ಇರ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಂದು ಕೋಟಿ ನಲವತ್ತೊಂದು ಲಕ್ಷ ಕಾಂಗ್ರೆಸ್ ಪಾರ್ಟಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಬಂತು ತೊಂದರೆ ಇಲ್ಲ ಅದೆಲ್ಲ ವಿಚಾರ ಅತ್ಯಂತ ಪ್ರಮುಖವಾದಂತ ವಿಚಾರ ಏನು ಅಂದ್ರೆ ಸಹ ನಮಗೆ ವಿಶ್ವಾಸ ಇದೆ ನಾವು ನಾನೂರು ಪ್ಲಸ್ ಕ್ರಾಸ್ ಮಾಡ್ತೀವಿ ಎನ್ ಡಿ ಎ ನಾವು ಮುನ್ನೂರ ನಲವತ್ತರಿಂದೂರ ಐವತ್ತು ಕ್ರಾಸ್ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಎಲ್ಲೆಲ್ಲಿ ಪ್ಲಸ್ ಆಗ್ತಿದೆ ಅಂದ್ರೆ ಒರಿಸ್ಸಾ ಆಂಧ್ರ ಪ್ರದೇಶ ತಮಿಳುನಾಡು ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ಲಸ್ ಆಗ್ತಿದೀವಿ ಬೇರೆ ಕಡೆ ನಮ್ಮ ಪರ್ಫಾರ್ಮೆನ್ಸ್ ರಿಟೈನ್ ಮಾಡ್ಕೊಂತೀವಿ ಹೌದು ಟಫ್ ಫೈಟ್ ಇದೆ ನಾನು ಕರ್ನಾಟಕದ ಮಟ್ಟಕ್ಕೆ ಕರ್ನಾಟಕದ ಮಟ್ಟಕ್ಕೆ ಕೇಳ್ತಾ ಇದೀನಿ ಹೌದು ಕಾಂಗ್ರೆಸ್ ಪಕ್ಷ ಇವರು ಸರ್ಕಾರ ಇರೋದ್ರಿಂದ ಇವರ ಪ್ರಭಾವ ಬೆಳೆಸಿ ಒಂದ್ ಸ್ವಲ್ಪ ಟಫ್ ಫೈಟ್ ಕೊಟ್ಟಿದ್ದಾರೆ ನಾವು ಒಪ್ಕೊಳ್ತೀನಿ ಅದ್ರಲ್ಲಿ ಡೌಟ್ ಇಲ್ಲ ಆದ್ರೆ ಅದಕ್ಕೋಸ್ಕರವಾಗಿ ನಾವು ತೋರಿಸ್ಬಿಡ್ತೀವಿ ಅಂತಂದ್ರೆ ಅದು ತಿರುಕನ್ ಕನ್ಸು ಅಂತ ನಾನು ಹೇಳಿ ಓಕೆ ಧನ್ಯವಾದ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ ತಮ್ಗೆಲ್ಲೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕ್ವಶನ್ಗಳನ್ನ ಕೇಳದಕ್ಕೆ ಬೇಕಾಗಿ ಒಟ್ಟಾರೆಯಾಗಿ ಸಹಜವಾಗಿದೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಮುಸ್ಲಿಂ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ ಆದ್ರೆ ದೇಶದ ಜನ ಬರಿತಾ ಇರುವಂತಹ ತೀರ್ಪು ಇದೆಯಲ್ಲ ಅದು ಜೂನ್ ನಾಲ್ಕರಂದು ಹೊರಬರುತ್ತೆ ಅವಾಗ ಗೊತ್ತಾಗತ್ತೆ ಯಾರ ಮಾತನ್ನ ಜನ ಹೆಚ್ಚು ಮೆಚ್ಚಿಕೊಂಡಿದ್ದಾರೆ ಯಾರನ್ನ ಜನ ತಿರಸ್ಕರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗುವಂಥದ್ದಿದೆ ನಮಸ್ಕಾರ